ಇವತ್ತು ನಿಮಗೆಲ್ಲ ಏನ್ ಮಾತನ್ನು ಕೊಟ್ಟಿದ್ದೀರ ಅದೆಲ್ಲವುದನ್ನ ನಾನು ಮಾಡೇ ಮಾಡ್ತಿದ್ದಾನೆ. ಇವತ್ತು ಈ ರಾಜ್ಯ ಸರ್ಕಾರ ಮಾಡದೆ ಹೋದ್ರು ಕೂಡ ಈಗಾಗಲೇ ಮುನ್ಸಿಪಾಲ್ಟಿಯಲ್ಲಿ ಮುನ್ಸಿಪಲ್ ಕಮಿಷನರ್ 500 crore ಇಡೀ ಗಂಗಾವತಿಯಲ್ಲಿ ಸುಂದರವಾದ ರಸ್ತೆಗಳು, ಸರ್ಕಲ್ಗಳು, ಪಾರ್ಕ್ಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ 500 crore ವೆಚ್ಚದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ವಿಶೇಷ ಯೋಜನೆಯಲ್ಲಿ ಹಣ ತಗೊಂಡು ಬರೋದಕ್ಕೆ ಮುನ್ಸಿಪಲ್ ಕಮಿಷನರ್ ಇಂದ, ಜಿಲ್ಲಾಧಿಕಾರಿಗಳಿಂದ, ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ನಾನು ಡೆಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಅದನ್ನ ನೀವೆಲ್ಲರೂ ಕೂಡ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಹೋಗಿ ಮುನ್ಸಿಪಾಲ್ಟಿ ಡಿಸಿ ಆಗಿದ್ದನ್ನು ನೀವು ಕೇಳಿ ನೋಡಬಹುದು. ಬಂಧುಗಳು, ಆ 500 crore ಯೋಜನೆಯನ್ನು ತಯಾರು ಮಾಡೋದಕ್ಕೆ 6 ಟೈಮ್ ಬೇಕಾಯ್ತು. ಅಂದ್ರೆ 10 ಮ್ಯಾಜಿಕ್ ಮಾಡ್ಲಿಕ್ಕೆ ಯಾರ ಕೈಯಲ್ಲೂ ಕೂಡ ಆಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರ ನಾವು ತಗೊಂಡ್ರೆ ಕೂಡ, ನಿನ್ನೆ ನಮ್ಮ ಸಿದ್ದರಾಮಯ್ಯ ಅವರು ಒಂದು ಮಾತು ಮಾತಾಡ್ತಾ ಇದ್ರು, ನನಗೆ ಬಹಳ ಒಂದು ಖುಷಿ ಆಗಿದ್ದೇನೆಂದ್ರೆ, ನಿನ್ನೆ ಇಕ್ಬಾಲ್ ಅನ್ಸಾರಿ ಪಾಪ ವೇದಿಕೆ ಮೇಲೆ ಮಾತಾಡ್ತಾ ನನ್ನ ಬಗ್ಗೆ ಮಾತಾಡ್ತಾ ಅವ್ರ ಪಕ್ಷದವ್ರ ಮೇಲೇನೆ ಅವನು ಮುಗಿಬಿದ್ದ. ಪಾಪ ನಮ್ಮ HR ಶ್ರೀನಾಥ್ ಅವ್ರಿಗೆ ನಿಜವಾಗ್ಲೂ ಅಷ್ಟು ಸಿಟ್ಟು ನಾನು ಇವತ್ತು ನೋಡಿಲ್ಲ. ಬಾಹುಬಲಿ ರೀತಿಯಲ್ಲಿ ಎದ್ದು ಬಂದ ಹಂಗೆ ಆ ಮನುಷ್ಯ. ನಾನು ನಿಜವಾಗ್ಲೂ ಇಕ್ಬಾಲ್ ಅಂತಿದ್ರೆ ಹೊಡಿತಾನೇನೋ ಅಂತ ನೋಡ್ಬೇಕಂತಿದ್ದೆ. ನಾನು ಪುಣ್ಯಕ್ಕೆ ಹೊಡಿಲಿಲ್ಲ, ಆತ ಆ ಸ್ಪೀಡಲ್ಲಿ ಬಂದಿದ್ದು ಮೈಕ್ ಹತ್ರ ನಾನು ಮಾತಾಡ್ಬೇಕಂತ ಬಂದದ್ದು. ಉಸ್ತುವಾರಿ ಮಂತ್ರಿ ತನ್ನಡಿಗೆ ಕೈಯಲ್ಲಿ ಆಗ್ಲಿಲ್ಲ ಶ್ರೀನಾಥ್ನ ನಿಲ್ಲಿಸ್ಲಿಕ್ಕೆ. ಕೊನೆಗೆ ಮುಖ್ಯಮಂತ್ರಿ ಬಂದು ಕೈ ಜೋಡಿಸಿ, ಶ್ರೀನಾಥ್ ನನ್ನ ಮರ್ಯಾದೆ ಕಳಿಬೇಡಪ್ಪ, ಒಂದೆರಡು ಒಳ್ಳೆ ಮಾತು ಮಾತಾಡಿ ಬದ್ಕೊಂಡ್ಬಿಡೋ, ನಾನು ನಿಮ್ಮ ಮನೆಗೆ ಬಂದು ಹೋಗ್ತೀನಿ ನಾನು ಟೀ ಕುಡಿದು ಅಂತ ಹೇಳಿ ಲಾಸ್ಟ್ಗೆ ಮುಖ್ಯಮಂತ್ರಿಗಳೇ ಎರಡೂ ಕೈ ಜೋಡಿಸಿ ಶ್ರೀನಾಥ್ ಅವ್ರನ್ನ ಕೇಳ್ಕೋಬೇಕಾಯ್ತು. ಆ ವಿಡಿಯೋಗಳೆಲ್ಲ ನೀವು ನೋಡ್ತಾ ಇದ್ದೀರಂತ ನಾನು ಅನ್ಕೊಳ್ತೀನಿ. ಬಂಧುಗಳೇ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾತಾಡ್ತಾ ನಿನ್ನೆ ಒಂದು ಖುಷಿ ಏನಂದ್ರೆ, ಶ್ರೀಮಾನ್ ಜನಾರ್ದನ್ ರೆಡ್ಡಿ ಅಂತ ಅಂದ್ರು. ಅಟ್ಲೀಸ್ಟ್ ನನಗೆ ಅದೊಂದು ಖುಷಿ. ನನಗೆ ಲೇ ಜನಾರ್ದನ್ ರೆಡ್ಡಿ ಇನ್ನೊಂದು ಅದು ಇದು ಏನು ಅನ್ಲಿಕ್ಕೆ ಹೋಗ್ಲಿಲ್ಲ ಅವರು, ಯಾಕೆಂದ್ರೆ ಇಕ್ಬಾಲ್ ಅನ್ಸಾರಿ ತರ ಸಂಸ್ಕಾರ ಇಲ್ಲದೇ ಇರೋರು ಅವರಲ್ಲ. ನನಗೆ ಅವ್ರ ಬಗ್ಗೆ ಅಷ್ಟೋ ಇಷ್ಟು ಗೊತ್ತು. ನಮ್ಮ ಇಕ್ಬಾಲ್ ಅನ್ಸಾರಿ ಏನ್ ಯೋಚನೆ ಮಾಡ್ತಾ ಇದ್ದಾರಂದ್ರೆ, ಸಿಟಿ ರವಿ ಅವರೇ ನೀವು ನನ್ನ ಮಿಸ್ಟೇಕ್ ಮಾಡ್ಕೋಬಾರ್ದು. ಒಂದು ವಿಷಯ ಇವತ್ತು ಸಾರ್ವಜನಿಕವಾಗಿ ಮಾಧ್ಯಮ ಸ್ನೇಹಿತರೆ, ಒಂದು ಸತ್ಯ ನಾನು ಇವತ್ತು ಹೇಳಲೇಬೇಕು. ನಾನು ಶ್ರೀನಾಥ್ ಬುಕ್ ಆಗ್ಬಿಟ್ಟಾನೆ ಜನಾರ್ದನ್ ರೆಡ್ಡಿಗೆ, ಮಲ್ಲಿಕಾರ್ಜುನ್ ನಾಗಪ್ಪ ಬುಕ್ ಆಗ್ಬಿಟ್ಟಿದ್ದಾರೆ, ಸೈಯದ್ ಮನೆಯರ್ ಬುಕ್ ಆಗ್ಬಿಟ್ರು ಅನ್ನೋದು ಇಕ್ಬಾಲ್ ಅನ್ಸಾರಿ ತಲೆಯಲ್ಲಿ. ಇವ್ರು ಯಾರು ಅಲ್ಲ, ಸಿದ್ದರಾಮಯ್ಯ ಅವರೇ ನನಗೆ ಜೊತೆಯಲ್ಲಿದ್ದರು ಎಲೆಕ್ಷನ್ನಲ್ಲಿ.